Take a piece of the kuja. But oh, Nanina Akandila, Wogi Batine Turupardo. Are you on an answer? Is this how Arali Andre? Isn't beach modala? Illa Nani Dara Kataskala Killa Kando, I'm a Wasaba Takando. Pujagu Munchene, Obati Kayake, I'm a Namauta Nakpet Tindo. I'm a Puja Mugaganta Kaikandido. I'm a Wabertina Majaitala. Other Majane Varakantri Naketa Kudre Namawa Sane or Lolo. Eat Bribune Redia. In a Martra non phone yellow at Brigani, Sictala Ramore Time Berat the Ramore Iri Austra Marcabade Beccara, Nan and Imna school went to Burtine Ramore, non phone one call Maddie. Hiya Nanina Ponakilla. Agla ring I take care. Yeah, phone at Kale. Ilandra, phone murder by Katra. It did. Hello, Papa. Hey, Jano, Malgidin, ma? Illapa, school cook ready at the Haley. Yeniloma, Ninna Aliandrana, Utna Korea Kenta Yotne Maridola, Adana Ivat the Yakmar Bardunta, Agtenma. Ayo, Ivat Bedapa, in no exam cultural baki there. Oh, how the free Marcola Kagalan, ma? You phone Kodili Kodina Matatini Kodri. Hello, Jano. Ama Jano, Nimapan give a to Kelsa Kuruke Somaritana. Raja Hakakina to Nepa Bekala. ಅದಕ್ಕೆ ಇವತ್ತು ನಿನ್ನ ಫೋನ್ ಮಾಡಿ ಈಗಲೇ ಊಟ ಕರೀತಿದ್ದಾರೆ ನೀನೇನೋ ತಲೆ ಕೆಡಿಸ್ಕೋಬೇಡ ಆರಾಮಾಗಿ ನಿನ್ನ ಕೆಲಸ ಮುಗಿಸ್ಕೋ ಸರಿ ಅಮ್ಮ ನಾಳೆಯಿಂದ ರಜಾ ಇದೆ ನಾಳೆ ಬರದಾ ಹೌದಾ ಸರಿ ಹಾಗೆ ಮಾಡು ನಾಳೆನೇ ಬರುವಂತೆ ಬೈ ಹುಷಾರು ಬೈ ಏ ಕೊಡೆ ಇಲ್ಲಿ ಕೊಡೆ ಇಲ್ಲಿ ಸುಮ್ಮನೆ ಇರಿ ಅವಳು ಫೋನ್ ಇಟ್ಟಾಯ್ತು ಅವಳು ಇವತ್ತು ಬರೋದಿಲ್ಲವಂತೆ ನಾಳೆ ಬರ್ತಾಳಂತೆ ನೀವು ಇವತ್ತು ಆಫೀಸ್ಗೆ ಹೋಗಬಹುದು ಏ ನಿಮಗೆ ಅಡಿಗೆ ಏನಾದರೂ ಹೆಲ್ಪ್ ಬೇಕಾ ಏನು ಬೇಕಾಗಿಲ್ಲ ಎತ್ತಲಿ ಮೇಲೆ ಎದ್ದೇಳ್ರಿ ನೆಟ್ಟಿರಿ ಮೊದಲು ಆಫೀಸ್ಗೆ ಹೋಗಿ ಬನ್ನಿ ನೀವು ಬಿಟ್ಟರೆ ರೆಡಿ ಆಗಲ್ಲ ಬನ್ನಿ ರಾಮೋರೆ ಹೊಡೋಣ ಟೈಮ್ ಆಯಿತು ಸರಿ ನಾನು ರೆಡಿಯಾಗಿ ಬರ್ತೀನಿ ಸರಿ ಆಯಿತು ನಾನು ಹೊರಗಡೆ ಇರ್ತೀನಿ ಬನ್ನಿ ಈ ಸ್ಕೂಲ್ ಐತೆ ಇಲ್ಲ ಅಂತ ನಿನ್ನೆ ಕೇಳೋದಕ್ಕೆ ಏನು ಹೇಳಿಲ್ಲ ಪಟಾಕಿ ಹೊಡ್ಕೊಂಡು ಬಂದು ಆರಾಮಾಗಿ ಮಲಗಿಬಿಟ್ಟು ಬೆಳಿಗ್ಗೆ ಎದ್ದು ಈ ಸ್ಕೂಲ್ಗೆ ಹೋಗ್ಬೇಕಂತಿಲ್ಲ ಲೇ ಈಗಲೇ ಟೈಮ್ ಆಯ್ತು ಬಿರ್ರೆ ನಡೀಲ ಸೈಕಲ್ ಬೇರೆ ಪಂಚರು ಬೇಗ ಬೇಗ ಹೋಗುಮ ಬೇಗ ಅಕ್ಕ ಅಕ್ಕ ಏನೇ ಅವರಿಬ್ರು ಊಟಕ್ಕೆ ಹೊರಟ್ರು ಅಷ್ಟೇ ತಾನೇ ಅಕ್ಕ ಅದ್ರ ನಿನ್ಗೇನು ಗೊತ್ತಾಯ್ತು? ಮತ್ತಿನ್ನೇನೆ, ನೀನು ನನ್ನ ಹತ್ರ ಏನೋ ಹೇಳಬೇಕು ಅಂತ ಓಡ್ಕೊಂಡು ಬಂದರೆ ಇನ್ನೇನಿರುತ್ತೆ? ಅಷ್ಟೇ ಅಲ್ಲಕ್ಕ, ಆ ರಾಮಣ್ಣ ಅವ್ರ ಎಂಡ್ರ ಮನೆಗೆ ಬಾಳೆಗೊನೆ ತಕ್ಕೊಂಡೋದ. ಸಾಹೇಬ್ರು ಕೂಡ ಖುಷಿಯಾಗಿ ಆಶೀರ್ವಾದ ಮಾಡಿ ಹೋಗಿ ಬನ್ನಿ ಅಂತ ಕಳಿಸಿದ್ರು. ಸೀಮೆ ಕಿಲ್ತರ ಜೋಡಿ ಇರ್ತು, ಯಾಕೋ ಅತಿ ಆಯ್ತು ಕಣ ಇರ್ತು. ಹ್ಞೂ ಅಕ್ಕ, ನಿಮ್ಮ ನೆಮ್ಮದಿನೆಲ್ಲ ಹಾಳು ಮಾಡಿಬಿಟ್ರು. ಅವರಿಬ್ರು ಅವ್ರ ಅವನ ಮನೆಗೆ ಹೋಗಿ ಆರಾಮಾಗಿ ಊಟ ಮಾಡ್ಕೊಂಡು ಬರೋದು ಯಾವ ಲೆಕ್ಕ ಅಂತೀನಿ. ಅವರಿಬ್ರು ಅಲ್ಲಿ ನೆಮ್ಮದಿಯಾಗಿರೋಕ್ಕೆ ಬಿಡಬಾರ್ದು, ಏನಾದರೂ ಮಾಡಿ ಅಕ್ಕ. ಅಯ್ಯ, ಇನ್ನೂ ಏನು ಯೋಚನೆ ಮಾಡ್ತಿದ್ರಾ? ಫೋನ್ ಕೈನಾಗೆ ಆಯ್ತು ತಾನೆ, ಬೇಗ ಬೇಗ ಫೋನ್ ಮಾಡಿ. ನಾನು ನಿಮಗೆ ಫೋನ್ ಮಾಡೋಣ ಅಂತಿದ್ದೆ. ಬನ್ನಿ ಬನ್ನಿ. ಇದೆಲ್ಲ ಯಾಕೆ ತೊಗೊಂಬರಕ್ಕೆ ಬಂದ್ರಿ? ಯಾವಾಗಲೂ ಮನೆಗೆ ಬರುವಾಗ ಏನೋ ತೊಗೊಂಡು ಬರ್ತಾನೆ ಇರ್ತೀರಾ. ಏಹೇ, ಇರಲಿ ಬಿಡಿ ಮಾವ, ನಮ್ಮ ಮನೆಗಲ್ವಾ. ಅಪ್ಪ ಅಮ್ಮ ಇಲ್ಲಿ ಒಳಗಿದ್ದಾಳ ಕಣ ಜಾನ. ನಡಿ ಬನ್ನಿ. ಹೇಳಿ ಅಂದರೆ ಹಿಡ್ಕೊಳ್ಳ ಅದು. ಏ ಬೇಡ ಬೇಡ, ನಡ್ರಿ ಬನ್ನಿ. ಬಾಮ್ಮ ಬನ್ನಿ ಬನ್ನಿ. ಅಪ್ಪ ನಾವು ಒಳಗಡೆ ಇರ್ತೀನಿ. ಹಾಂ ಸರಿ ಮಾಡಿ. ಸುಶಿ, ಸಕ್ಕರೆ ಹಾಕಿ ಟೀ ತೊಗೊಂಬರೇ. ಬನ್ನಿ ಹೇಳಿ ಅಂದರೆ ಕೂತ್ಕೊಳ್ಳಿ. ಇರಲಿ ಇರಲಿ. ಆಮೇಲೆ ಹೆಂಗ್ ನಡೀತಾ ಇದೆ ನಿಮ್ ಕೆಲಸ ಇಲ್ಲ? ಓ ಸಂದಾಗಿ ನಡೀತೈತೆ ಮಾವಯ್ಯ. ನಿಮ್ದು ಬೊಂಬಾಟು. ಅಂದಾಗೆ ನಮ್ಮ ತೋಟದಲ್ಲಿ ನಾನು ಹಾಕಿರೋ ಹೊಸ ಗಿಡಗಳನ್ನ ನೀವು ನೋಡಿಲ್ಲ ಅಲ್ವಾ? ಬನ್ನಿ ತೋರಿಸ್ತೀನಿ. ಅಯ್ಯೋ ಮಾವ, ನಿಮ್ಮ ತೋಟನ ನೋಡಿದ್ದೀನಿ, ಇವಾಗ ಬೇಡ, ಆಮೇಲೆ ಹೋಗಮ್ಮ. ಸರಿ ಸರಿ. ನಾನು ಸುಶಿ, ನೀವು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ರಲ್ಲ, ಅದನ್ನ ನೆನೆಸ್ಕೊಂಡು ಆಗಾಗ ನಗ್ತಾ ಇರ್ತೀವಿ. ನಗ್ತಿರ್ತೀರಾ ಯಾಕೆ? ಏನಿಲ್ಲ, ಅದು ಸುಮ್ಮನೆ ಖುಷಿಗೆ. ಆವಾಗ ನೀವು ಬರೀ ಜಾನಕಿ ಫ್ರೆಂಡು, ಏನು ಊಟ ಮಾಡಿದ್ರು ನಡೀತಾ ಇತ್ತು. ಇವಾಗ ಅಳಿಯಂದ್ರಾಗಿದ್ದೀರಲ್ಲ, ನಿಮಗೋಸ್ಕರ ಏನಾದರೂ ಸ್ಪೆಷಲ್ ಮಾಡಬೇಕಲ್ಲ. ಅಯ್ಯೋ ಹಾಗೆಲ್ಲ ಏನು ಅನ್ಕೋಬೇಡಿ, ವಿರುಚಿಯಿಂದ ಏನು ಮಾಡಿದ್ರು ತಿಂತೀನಿ, ಅದೇ ಬೇಕು ಇದೇ ಬೇಕು ಅಂತೇನಿಲ್ಲ. ಅಯ್ಯೋ ನೀವು ಹಿಂಗೆ ಹೇಳ್ತೀರಿ ಅಂತ ಬಿಡೋಕ್ಕಾಗುತ್ತಾ? ನಿಮ್ಮ ನೆಪದಲ್ಲಿ ನಾನಾದರೂ ತಿನ್ಬೇಡ್ವಿ ಅಳಿಯಂದ್ರೆ? ಹಾಂ ಅಳಿಯಂದ್ರೆ, ಇವತ್ತು ನಿಮಗೆಲ್ಲ ಸ್ಪೆಷಲ್ ಐಟಮೇ. ಜಾಂಗೀರು, ಉದ್ದಿನ ವಡೆ, ಪಕೋಡ ಎಲ್ಲ ಇದೆ, ಪಲಾವು ಇದೆ. ಕಮ್ಮಂತ ವಾಸನೆ ಬರ್ತಾ ಇರಬೇಕಲ್ವಾ? ಈಗ ಕೋಣ ಊಟನೂ ಮಾಡಿದೆ, ಕಾಲಿಗೆ ಚಕ್ರ ಕಟ್ಕೊಂಡು ಅಲ್ಲಿಂದ ಗಾಡಿ ಬಿಟ್ಟಿರ್ತಾನೆ. ಈಗ ಈಗ ನಾನು ಆ ಟೀಚರ್ ಮುಖ ನೋಡಬೇಕಿತ್ತು ಕಣೆ. ಛೆ, ಅಮ್ಮನಿಗೆ ಹುಷಾರಿಲ್ಲ ಅಂತ ನನಗೆ ಬಂದು ಫೋನ್ ಮಾಡಬೇಕಾಗಿತ್ತು ತಾನೆ. ಯಾರಾದರೂ ತಿಳಿಸಿ ಯಾಕೆ ಕರೆಸಬೇಕಾಗಿತ್ತು? ನಾಳೆ ನಿಮ್ಮ ಅಮ್ಮನ ನಾನೇ ನೋಡ್ಕೊಂಡಿದ್ದು ಅಂತ ಹೇಳ್ತಾಳೆ, ಬೇಕಾಯ್ತಲ್ಲ ನಮಗೆ. ಸರಿ, ಏನು ಹೇಳಿದ್ರು ಡಾಕ್ಟ್ರು? ಮನ್ಸನ್ನು ಪ್ರಶಾಂತವಾಗಿ ಇಟ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂದರು ಡಾಕ್ಟ್ರು. ಪ್ರಶಾಂತವಾಗಿರೋಕೆ ಎಲ್ಲಿ ಸಾಧ್ಯ? ಟೆನ್ಷನ್ ಕೊಡೋಕೆ ಅಂತ ಕೆಲವರು ಇರ್ತಾರಲ್ಲ, ಮಗುನು ಚುಡ್ತಾರೆ, ತೊಟ್ಲನ್ನು ತೂಗ್ತಾರೆ. ಸೀನಣ್ಣ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಮಾತಾಡೋವಂಥದ್ದು ನಿನ್ನ ಹತ್ರ ಏನೂ ಇಲ್ಲ. ಮಾಡೋದೆಲ್ಲ ಮಾಡಿ ಈಗ ಏನಾತಂತ ನಂಗ ಕೇಳಿಕತ್ತಿ. ನನ್ನ ಮಗನ ಜೀವನದೊಳಗ ಆಟ ಆಡ್ಲಿಕ್ಕೆ ಹೊಂಟಿ ನೋಡ, ನಾ ಇದನ್ನ ಸಹಿಸಂಗಿಲ್ಲ. ಈಗ ಹೇಳ್ತೀನಿ ಕೇಳ, ನೀ ಅಲ್ಲಿ ಹಾಕಿದ ತೆನಿನ ಕೂರ್ಸಿದ ಗೊಂಬಿನ ನಾಶ ಮಾಡಿದ್ದ ನಾನು. ಆ ಮಗುವಿಗೆ 5 ವರ್ಷ ತುಂಬಿದ ದಿನದಿಂದ 50 ದಿವಸ 50 ಗಳಿಗೆ ಒಳಗಡೆ ಆ ಶ್ರೀಚಕ್ರ ಯಾವಾಗ ಬೇಕಾದರೂ ಹೊರಗಡೆ ಬರಬಹುದು. ಹಾಡುಗಾರಿಕೆ ಶುರು ಆಯ್ತೇನೋ? ಶುರು ಆಗಿದ್ರೆ ಕೇಳಿಸ್ತಿರ್ಲಿಲ್ವಾ? ತುಂಬಾ ಚೂಟಿಯಾಗಿ ಮಾತಾಡ್ತೀಯ. ನಾನು ವಿರೂಪಾಕ್ಷ ಶಾಸ್ತ್ರಿ ಮೊಮ್ಮಗಳು ಅಲ್ವಾ, ಅದಕ್ಕೆ. ಹೆದರಿಕೆ ಶುರುವಾಯ್ತು. ಬಾ ಬಾ, ಇವತ್ತು ನನ್ನ ಮೊಮ್ಮಗಳ ಹಿರಣ್ಮಯ್ಯ ಹಾಡು ಹೇಳ್ತಿದ್ದಾಳೆ, ನೀನು ಬಾ ಬಾ ಬಾ. ನನಗೆ ಗೊತ್ತಿಲ್ಲದೆ ನಾನು ಅರ್ಜುನ್ ಅವ್ರ ಜೊತೆ ನಿಜವಾದ ಹೆಂಡತಿ ತರ ನಡ್ಕೊಂಡ್ಬಿಟ್ನ. ಅಮೃತನ ವೇಷದಲ್ಲಿ ಅಮೃತನ ತರನೇ ನಟನೆ ಮಾಡೋ ಬದಲು ಅಮೃತನೇ ಆಗ್ಬಿಟ್ನ. ಆ ನಾಗಮಣಿಯಿಂದಲೇ ತಾನೆ ಈ ಮನೆಯಲ್ಲ ಇಷ್ಟೊಂದೆಲ್ಲ ಅವಾಂತರಗಳು ನಡೀತಾ ಇರೋದು. ಆ ನಾಗಿಣಿ ನಮ್ಮ ಮನೆಯವ್ರ ಹಿಂದೆ ಬಿದ್ದಿರೋದು. ಆ ನಾಗಮಣಿನ ಹಿಡ್ಕೊಂಡು ಆ ನಾಗಿಣಿನ ಎದುರಿಸಿ ಅವಳನ್ನ ಮುಗಿಸ್ಬಿಡೋಣ. ಏನು, ನಾಗಿಣಿನೇ ಎದುರಿಸೋಷ್ಟು ಸೊಕ್ಕ? ನಾಗಲೋಕದ ನಾಗಮಣಿನ ವಶಪಡಿಸ್ಕೊತೀನಿ ಅಂತ ಹೇಳಿದಾರಲ್ಲ, ಎಷ್ಟು ಧೈರ್ಯ ಇರಬೇಕು ಅವ್ರಿಗೆ. ಡಾಕ್ಟರ್, ನನ್ನ ಮಗಳು ಹೇಗಿದ್ದಾಳೆ ಈಗ? ಅದು ನಿಮ್ಮ ಮಗಳಿಗೆ ಡೆಂಗ್ಯೂ ಜ್ವರ ಬಂದಿದೆ ಅಕ್ಕ. ಅಮ್ಮನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾರಂತೆ. ಫಸ್ಟ್ ನನ್ನ ಮಗಳನ್ನ ನೋಡಬೇಕು. ನಿನ್ನ ಅವಶ್ಯಕತೆ ನನಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಏನಿಲ್ಲ. ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗ್ದೋಯ್ತು. ಡಾಕ್ಟರ್ ಪ್ಲೀಸ್. ಸಾತಿ ಕಾರಣನೇ ಬೇರೆ ಇದೆ. ನಿಮ್ಮ ಸುಪುತ್ರನಿಗೆ ಇನ್ಯಾವುದೋ ಒಂದು ಹುಡುಗಿ ಇಷ್ಟ ಆಗಿದ್ದಾಳಂತೆ. ಓ, ಸೈಲೆಂಟಲ್ಲಿತ್ತು, ಗೊತ್ತಾಗ್ಲಿಲ್ಲ. ಯಾಕೆ, ಏನಾಯ್ತು? ಏನಾಯ್ತಾ? ಫೋನ್ ಬಂದಿತ್ತು ಕಣ ನನಗೆ. ಯಾರ್ದು? ಗುರುಮೂರ್ತಿ.